ವಿಷಯ ಇದು ಯಾವ ನಮ್ಮ ನ್ಯಾಷನಲ್ ಮೀಡಿಯಾದಲ್ಲಿ ಬರೋದಿಲ್ಲ ಯಾಕಂದ್ರೆ ನ್ಯಾಷನಲ್ ಮೀಡಿಯಾ ಎಲ್ಲಾನು ಖರೀದಿ ಮಾಡಿಬಿಡಿದರು ಬಿಜೆಪಿ ಅವರು ನ್ಯಾಷನಲ್ ಮೀಡಿಯಾದಲ್ಲಿ ಬರಬೇಕಾಗಿರುವಂತ ಸುದ್ದಿ ಬಂದಿಲ್ಲ ಅದಕ್ಕೆ ನಾವು ನಿಮ್ಮತ್ರ ನಿಮ್ಮ ಮುಂದೆ ಬಂದಿದ್ದೀವಿ ಕಳೆದ 48 ತಾಸು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ರೆಂಡ್ ಒಂದು ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ ಆ ಟ್ರೆಂಡ್ ಯಾವುದಪ್ಪ ಅಂದ್ರೆ ಬಾಯ್ಕಾಟ್ ಇಂಡಿಯಾ ಮತ್ತೆ ಬಾಯ್ಕಾಟ್ ಇಂಡಿಯನ್ ಪ್ರಾಡಕ್ಟ್ಸ್ ಕತಾರು ಕುವೈಟ್ ಇರಾನ್ ಯುಎಇ ಒಮಾನ್ ಲಿಬಿಯಾ ಸೌದಿ ಅರೇಬಿಯಾ ಬಹರೇನ್ ಕುವೈಟ್ ಇವೆಲ್ಲ ಇಸ್ಲಾಮಿಕ್ ಕಂಟ್ರಿ ಗಲ್ಫ್ ಕಂಟ್ರೀಸ್ ಹೊರತುಪಡಿಸಿ ಅನೇಕ ಇಸ್ಲಾಮಿಕ್ ಕಂಟ್ರೀಸ್ ಮಲೇಷಿಯಾ ಇರಬಹುದು ಇಂಡೋನೇಷಿಯಾ ಇರಬಹುದು ಇವರೆಲ್ಲರೂ ಕೂಡ ಈ ಹ್ಯಾಶ್ಟ್ಯಾಗ್ ಅನ್ನು ಓಡಿಸ್ತಾ ಇದ್ದರು ನಾನು ಹಿಂದೆ ಕೂಡ ಹೇಳಿದಿನಿ ನಾನು ಈತನೇ ಓದ್ತಾ ಇದ್ದೆ ಒಂದು ನಮ್ಮ ಆರ್ಥಿಕ ವ್ಯವಹಾರ ಇವರ ಜೊತೆಯಿಂದ ಎಕ್ಸ್ಪೋರ್ಟ್ 2025 ಗೆ 300 ಬಿಲಿಯನ್ ಡಾಲರ್ ಆಗಬಹುದುಂತೆ 300 ಬಿಲಿಯನ್ ಡಾಲರ್ ಆಮೇಲೆ ನಿನ್ನೆ ಏನಾಗಿದೆ ನಿಮ್ಮ ಈ ಬಾಯ್ಕಾಟ್ ಇಂಡಿಯನ್ ಪ್ರಾಡಕ್ಟ್ಸ್ ಹ್ಯಾಶ್ಟ್ಯಾಗ್ ನಡೆಸೋದ್ರಿಂದ ಸಾಕಷ್ಟು ನಮ್ಮ ಇಂಡಿಯನ್ ಕಂಪನೀಸ್ ಗೆ ನುಕ್ಸಾನ್ ಆಗಿದೆ ಹಲವಾರು ಕಂಟ್ರಿಗಳು ನಮ್ಮ ಇಂಡಿಯನ್ ಅಂಬಾಸಡರ್ಸ್ ಗೆ ಕರೆಸಿದ್ದಾರೆ ಯಾಕೆ ಕರೆಸಿದ್ದಾರೆ ಅಂದ್ರೆ ಏನು ನಡೀತಾ ಇದೆ ನಿಮ್ಮ ಇಂಡಿಯಾ ನಿಮ್ಮ ದೇಶದಲ್ಲಿ ಅವರು ಯಾರು ನುಪುರ್ ಶರ್ಮಾ ಅಂದ್ಬಿಟ್ಟು ಮತ್ತೆ ನವೀನ್ ಜಿಂದಾಲ್ ಅಂದ್ಬಿಟ್ಟು ಇವರಿಬ್ಬರು ಸೇರಿ ನಮ್ಮ ಸಂತ್ರಿಗೆ ಬೈತಾ ಇದ್ದಾರೆ ನಮ್ಮ ಧರ್ಮಕ್ಕೆ ಬೈತಾ ಇದ್ದಾರೆ ನೀವು ಯಾಕೆ ಇದು ಕಡಿವಾಣ ಹಾಕ್ತಾ ಇಲ್ಲ ಅಂದ್ಬಿಟ್ಟು ಚೀಮಾರಿ ಹಾಕಿ ನಮ್ಮ ಅಂಬಾಸಡರ್ಗಳಿಗೆ ಕಳಿಸಿದ್ದಾರೆ ಅದಾದ್ಮೇಲೆ ಕೆಲವು ಆರ್ಡರ್ಗಳು ಇಶ್ಯೂ ಮಾಡಿದರೆ ಇಂಡಿಯನ್ ನಮ್ಮ ರಾಷ್ಟ್ರದ ಜೊತೆ ಅವರು ಟ್ರೇಡ್ ಮಾಡೋದಿಲ್ಲ ಅಂತ ವ್ಯಾಪಾರ ನಡೆಸೋದಿಲ್ಲ ಅಂತ ಮತ್ತೆ ಕುವೈಟ್ ಅಲ್ಲಿ ಇಲ್ಲಿ ಸಾಕಷ್ಟು ನಮ್ಮ ಜನ ಕೆಲಸಕ್ಕೆ ಹೋಗಿದ್ದಾರೆ ವಿದ್ಯಾರ್ಥಿಗಳು ಓದಕ್ಕೆ ಹೋಗಿದ್ದಾರೆ ಬಂಡವಾಳ ಹಾಕಿದ್ದಾರೆ ನಮ್ಮವರು ಅವರದೆಲ್ಲರದು ಕೂಡ ಇದು ನಿಲ್ಲಿಸ್ಬಿಟ್ಟಿದ್ದಾರೆ ಸಾಕಷ್ಟು ಲೇಬರ್ ಜನನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರದೆಲ್ಲಾನು ವರ್ಕ್ ಪರ್ಮಿಟ್ ನಿಲ್ಲಿಸ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ನೀವು ಬರಬೇಡಿಯಪ್ಪ ಅಂತ ಹೇಳಿದ್ದಾರೆ ಮತ್ತೆ ವ್ಯಾಪಾರಸ್ಥರಿಗಂತೂ ಬಹಳ ನುಕ್ಸಾನ್ ಆಗಿದೆ ಇದು ನೋಡಿ ಮೋದಿಯವರ ಫೋಟೋ ಬೂಟ್ ಮಾರ್ಕ್ ಜೊತೆ ಇದು ಕುವೈಟಿನ ಮತ್ತೆ ಈ ಬೇರೆ ಬೇರೆ ದೇಶದ ಈ ಕಚಡ ಡಬ್ಬಿ ಮೇಲೆ ಯಾಕೆ ಹಾಕಿದ್ದಾರೆ ಅಂದ್ರೆ ನೀವು ನಿಯಂತ್ರಣ ಮಾಡ್ತಾ ಇಲ್ಲ ಅಂತ ಇದರಿಂದ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ಮುಸ್ಲಿಂ ವರ್ತಕರ ಜೊತೆ ನೀವು ವ್ಯಾಪಾರ ಮಾಡಬಾರದು ಅಂತ ಒಂದು ದೊಡ್ಡದಾಗಿ ಮಾಡಿದ್ರಲ್ಲ ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಮಾವಿನಕಾಯಿ ನೋಡಿ ಪರಿಣಾಮ ನೋಡಿ ಸ್ವಾಮಿ 890 ನೋಡಿ ಬಾರ್ಕೋಡ್ ಸ್ಟಾರ್ಟಿಂಗ್ ವಿತ್ ನಂಬರ್ 890 ಹೌದು ಯಾವುದು ನೀವು ತಗೋಬಾರದು ಯಾಕಂದ್ರೆ 890 ಇಸ್ ದ ಇಂಡಿಯನ್ ಬಾರ್ಕೋಡ್ ಇಟ್ ಶುಡ್ ಬಿ ಬ್ಯಾಂಡ್ ಆಲ್ ಪ್ರಾಡಕ್ಟ್ಸ್ ವಿತ್ ದಿಸ್ ಬಾರ್ಕೋಡ್ ಮಸ್ಟ್ ನಾಟ್ ಬಿ ಪರ್ಚೇಸ್ಡ್ ಹಿಂದುತ್ವ ಆಲ್ರೆಡಿ ಇಸ್ ನಾಟ್ ಪರ್ಚೇಸಿಂಗ್ ಎನಿಥಿಂಗ್ ಫ್ರಮ್ ಇಂಡಿಯನ್ ಮುಸ್ಲಿಂ ಸ್ಟೋರ್ಸ್ ಇತ್ ಇನ್ ಇಂಡಿಯಾ ದೇ ಎಕನಾಮಿಕಲಿ ಬಾಯ್ಕಾಟ್ ಮುಸ್ಲಿಮ್ಸ್ ವೈಲ್ RSS ಬುಚ್ಚರ್ಸ್ ದೇಮ್ ಅಂತ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದು ಮಾಡ್ತಾರೆ ಅಲ್ಲಿ ಮಾಡ್ತಾ ಇದ್ದಾರೆ ನೀವು ಕೂಡ ಬಾಯ್ಕಾಟ್ ಮಾಡಿ ಹಿಂದೂ ಪ್ರಾಡಕ್ಟ್ಸ್ನ ಅಂತ 890 ಇರುವಂತ ಕೋಡ್ಗಳು ಮತ್ತೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಯಾವುದು ತಗೋಬೇಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಇಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ರಾಜಕೀಯ ಚಟಕ್ಕೆ ಇವತ್ತು ದೇಶ ಬಲಿ ಆಗ್ತಾ ಇದೆ ರೀ ನಿಮ್ಮ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ವಕ್ತಾರರುಗಳು ಹೋಗಿ ನ್ಯಾಷನಲ್ ಟಿವಿನಲ್ಲಿ ಪ್ರೈಮ್ ಡಿಬೇಟ್ನಲ್ಲಿ ನಿಮಗೆ ಅವ್ರಿಗೆ ಯಾವುದೋ ಒಂದು ಪದವಿ ಸಿಗುತ್ತೆ ಅಂತ ದುರಾಸೆಯಿಂದ ಭರಾಟೆನಲ್ಲಿ ಮಾತಾಡ್ತಾರಲ್ಲ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಸ್ಪೀಕ್ಸ್ ಬಟ್ ಇಂಡಿಯಾ ಅಪೊಲಜೈಸಸ್ ಇದೇನು ಭಾರತೀಯ ಜನತಾ ಪಾರ್ಟಿಯವರು ಪ್ರೈಮ್ ಟೈಮ್ನಲ್ಲಿ ಮಾತಾಡಿದ್ಕೆ ಭಾರತ ದೇಶ ನಾವು ಅಪಾಲಜಿ ಕೇಳಬೇಕಾಗಿದೆ ಅಲ್ರಿ ಇದು ಸರಿನಾ ಇದು ನೀವು ತುಂಬ್ತಿರಲ್ವ ಅವ್ರ ಬುದ್ಧಿನಲ್ಲಿ ಸಗಣಿ ತುಂಬ್ತಿರಲ್ವ ಇದ್ರ ಪರಿಣಾಮ ನೋಡಿ ಆರ್ಥಿಕವಾಗಿ ಎಷ್ಟು ನಷ್ಟ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಡೇ ಒನ್ ಇಂದ ಎಲ್ಲಿ ನೀವು ಇದು ಒಂದು ಸುವರ್ಣ ಅವಕಾಶ ನಮ್ಮ ಪ್ರಧಾನಮಂತ್ರಿಗೆ ಇವ್ರು ಇನ್ಸಲ್ಟ್ ಮಾಡಿದ್ದಾರೆ ಬಿಜೆಪಿಯವರೇ ನಿಮ್ಮ ರಕ್ತ ಕುದಿಬೇಕು ಮೋದಿಯವರ ಫೋಟೋ ಎಲ್ಲ ಕಚಡ ಡಬ್ಬಿ ಮೇಲೆ ಹಾಕಿದ್ದಾರೆ ನಿಮ್ಮ ರಕ್ತ ಕುದಿತಾ ಇಲ್ವಾ ಇವಾಗ ಬ್ಯಾನ್ ಮಾಡಿ ಇಸ್ಲಾಮಿಕ್ ಕಂಟ್ರೀಸ್ ಜೊತೆ ಟ್ರೇಡ್ ಬ್ಯಾನ್ ಮಾಡೋಣ ಅವ್ರ ಕಚ್ಚಾ ತೈಲ ತಗೊಳೋದು ಬೇಡ ಅವ್ರ ಅಡುಗೆ ಏನಿಲ್ಲ ಅವ್ರ ಅಡುಗೆ ಎಣ್ಣೆ ಕಳಿಸ್ತಾರಲ್ಲ ಪಾಮ್ ಆಯಿಲ್ ಕಳಿಸ್ತಾರಲ್ಲ ಇಂಡೋನೇಷ್ಯಾದಿಂದ ಲೆಟ್ ಅಸ್ ನಾಟ್ ಟೇಕ್ ಎನಿಥಿಂಗ್ ಇವ್ರು ನಿಮ್ಮ
ಈ ಹಲಾಲ್ ಪ್ರಾಡಕ್ಟ್ಸ್ ನೀವು ಇಲ್ಲಿಂದ ಕಳಿಸ್ತಿರಲ್ಲ, ನಿಮ್ಮ ಅದಾನಿ ಫುಡ್ಸು, ನಿಮ್ಮ ಬಾಬಾ ರಾಮದೇವ್ ಅವೆಲ್ಲಾನು ನಿಲ್ಸ್ಬಿಡೋಣ, ಆತ್ಮ ನಿರ್ಭರ್ ಭಾರತ ಆಗೋಣ, ಅವ್ರೆಲ್ಲಾನು ಇಲ್ಲೇ ಇಲ್ಲೇ ಇರಲಿ, ಸ್ವದೇಶದಲ್ಲೇ ನಾವು ತಗೋಣ ಎಲ್ಲಾನು, ಏನು ಹೊರಗಡೆ ನಾವು ಮಾರ್ಕೆಟ್ ಮಾಡೋದೇ ಬೇಡ, ಅಮೆರಿಕಾಗೆ ಹೋಗೋಣ, ಯುರೋಪಿಗೆ ಹೋಗೋಣ, ಎಲ್ಲಿ ಇಸ್ಲಾಮಿಕ್ ಕಂಟ್ರೀಸ್ ಟ್ರೇಡಿಂಗ್ ಇದೆ ಅಥವಾ ಇಸ್ಲಾಂ ಧರ್ಮ ಎಲ್ಲಿ ಅಲ್ಪ ಸ್ವಲ್ಪನೂ ಇದೆ ಅಲ್ಲಿ ಅವ್ರ ಜೊತೆ ವ್ಯಾಪಾರ ಮಾಡೋದೇ ಬೇಡ,